ಭದ್ರಾವತಿ ಸೇತುವೆ ಮುಳುಗಡೆ ವೀಕ್ಷಣೆಗಾಗಿ ಭದ್ರಾವತಿಯ ಜನರು ಎಲ್ಲಿಂದ ಬರ್ತಾವ್ರೆ, ಎಲ್ಲಿಂದಲ್ಲ ಭದ್ರಾವತಿಯಿಂದ ಬರ್ತಾವ್ರೆ. ನೀವು ನೋಡ್ಬೋದು ಟ್ರಾಫಿಕ್ ಫುಲ್ ಜಾಮ್ ಆಗೋಗಿದೆ. ಹೆಚ್ಚು ಕಡಿಮೆ ಭದ್ರಾವತಿ ಹೋಗಿ ಬೆಂಗಳೂರು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನೋಡಪ್ಪ, ಒಂದು ನಿಮಿಷದಲ್ಲಿ ಸೊ ಬ್ಯಾರಿಕೇಡ್ನೆಲ್ಲ ದಾಟಿ ಜನಗಳು ಭದ್ರಾ ನದಿ. ನಿನ್ನೆ ನೈಟು ನಿಮಗೆ ವಿಡಿಯೋ ಹಾಕಿದ್ದೆ. ಸೊ ಬೆಳಗಿನ ಜಾವದ ಪರಿಸ್ಥಿತಿ ಇದು. ಈಗ ಸಂಜೆ ಒಂದು 5:30-6 ಗಂಟೆ ಆಗ್ತಾ ಇದೆ. ಜನಗಳು ಭದ್ರಾ ನದಿ ತುಂಬಿರೋದನ್ನ ನೋಡಿ ಖುಷಿಪಟ್ಟು, ಓ ಮೈ ಗಾಡ್, ನಿನ್ನೆ ನೈಟ್ಗೂ ಇವತ್ತು ಇವಾಗಿಂದು ವಿಡಿಯೋಗೂ ನೀವು ನೋಡ್ಬೋದು. ನಿನ್ನೆ ನೈಟು ಸ್ವಲ್ಪ ಬ್ರಿಡ್ಜ್ ಕಾಣಿಸ್ತಾ ಇತ್ತು, ಕಾರಣ ಕಡೆ ಒಂದು ಸ್ವಲ್ಪ. ಸೊ ಈಗ ಬ್ರಿಡ್ಜು ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಬ್ರಿಡ್ಜ್ನ ಆ ಕಡೆ ಕೂಡ ಜನಗಳಿದ್ದಾರೆ. ಸೊ ಸಂಪೂರ್ಣವಾಗಿ ಬ್ರಿಡ್ಜ್ ಮುಳುಗಡೆ ಆಗಿದೆ. ಅಲ್ಲಿಗೆ ಯಾವ ಪ್ರಮಾಣದಲ್ಲಿ ಮಳೆ ಆಗ್ತಿದೆ ಅಂತ ನೀವು ನೋಡ್ಬೋದು. ಸಿಗಂತ ಇಂದಿರಾ ಕ್ಯಾಂಟೀನ್ ಇದೆ ನೋಡಿ. ಇಂದಿರಾ ಕ್ಯಾಂಟೀನ್ಗೂ ಯಾರಿಗೂ ಅಲೋ ಇಲ್ಲ, ಅರೇಂಜಲ್ ಆಗಿದೆ. ಸೊ ನೀವಿಲ್ಲಿ ಗಮನಿಸ್ದಂಗೆ ಈ ನೀರಿನ ಅಲೆಗಳು ದಾಟ್ತಾ ಇದ್ದಾವೆ ಈ ನೀರಿನ ಕಡೆ. ಸೊ ಇದು ನಮ್ಮ ಭದ್ರಾವತಿ ಪರಿಸ್ಥಿತಿ. ಇಲ್ಲಿ ಗಮನಿಸೋದು ಯಾವುದೋ ಒಂದು ಮರ ಬಂದು ಬಿದ್ದಿದೆ, ಆಲ್ರೆಡಿ ಸಿಗಾಕೊಂಡಿದೆ. ಸೊ ಅದು ನೀರು ಕಡಿಮೆ ಆದಾಗಲೇ ತೆಗಿಯೋಕ್ಕಾಗತ್ತೆ, ಅಲ್ಲಿವರೆಗೂ ತೆಗಿಯೋಕ್ಕಾಗಲ್ಲ. ಇದು ನಮ್ಮ ಭದ್ರಾವತಿ. ಎಲ್ಲ ಜನಗಳು ಕೂಡ ಭದ್ರಾವತಿ ನದಿನ ದಾಟದ್ನ, ಭದ್ರಾವತಿ ನದಿ ಮುಳುಗಡೆ ಆಗಿ, ಭದ್ರಾವತಿ ನದಿಯ ಸೇತುವೆ ಮುಳುಗಡೆ ಆಗಿ ಇರೋದನ್ನ ನೋಡ್ತಾ ಇದ್ದಾರೆ. ಅದು ಹುಡುಗಿರಾಗಿರ್ಬೋದು, ವಯಸ್ಸಾಗಿರೋ ಆಗಿರ್ಬೋದು, ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ನಿನ್ನೆ ನೋಡೋದಕ್ಕೂ ಇವತ್ತು ನೋಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಇದು ಲೈವ್ from me.